ಪ್ಲೀಸ್ ತಾರಾ, ಡೋಂಟ್ ಗೆಟ್ ಅಪ್ಸೆಟ್. ನಮ್ಮ ಮದುವೆಯಾಗಿ 30 ವರ್ಷ ಆಯಿತು. ಇಷ್ಟು ವರ್ಷಗಳಲ್ಲಿ ನಿನ್ನ ತಾಯಿ ತೀರ್ಕೊಂಡಾಗ ನೀನು ಕಣ್ಣೀರು ಹಾಕಿದ್ದು. ಇನ್ನು ಯಾವತ್ತೂ ನಾನು ನಿನ್ನ ಕಣ್ಣಲ್ಲಿ ನೀರು ನೋಡಿಲ್ಲ. ನಿನ್ನನ್ನು ಹೀಗೆ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ತಾರ. ಪ್ಲೀಸ್, ದಿಸ್ ಇಸ್ ನಾಟ್ ಯು. ಬಟ್ ರಿಷಿ. ನಮ್ಮ ರಿಷಿ ತಾರ, ಅವನು ನಿನ್ನ ಮಗ. ನಿನ್ಗೆಷ್ಟು ಹಠ ಇದೆಯೋ ಅವನಿಗೂ ಅಷ್ಟೇ ಹಠ ಇದೆ. ನೀನು ಪ್ರೆಷರ್ ಹಾಕದಷ್ಟು ಅವನು ಇನ್ನೂ ದೂರ ಹೋಗ್ತಾನೆ. ಇದನ್ನು ನೀನು ಅರ್ಥ ಮಾಡ್ಕೋಬೇಕು. ಅಥವಾ ಇದೆಲ್ಲ ನಿನಗೆ ಗೊತ್ತಿದ್ದು ನೀನು ಈಗೋ ನಿನ್ನ ಕೈಯಲ್ಲಿ ಹೀಗೆ ಮಾಡಿಸ್ತಿದ್ಯಾ? ನೋಡ್ತಾರ, ಋಷಿ ನಿನ್ನನ್ನು ತುಂಬ ಪ್ರೀತಿಸ್ತಾನೆ. ನಿನಗಿಷ್ಟ ಆಗಿರೋ ಕೆಲಸ ಖಂಡಿತ ಅವನು ಯಾವುದೂ ಮಾಡೋದಿಲ್ಲ. ನೀನು ಯೋಚನೆ ಮಾಡದೆ ಅವನ ಪಾಟ್ಗೆ ಅವನ್ನ ಬಿಟ್ಬಿಡು. ಖಂಡಿತ ಅವನಾಗಿ ವಾಪಸ್ ಬರ್ತಾನೆ. ಅವನು ನನ್ನ ಮಾತನ್ನು ಅರ್ಥ ಮಾಡ್ಕೋತಾನೆ ಅಂತೀರಾ? ಖಂಡಿತ ಖಂಡಿತ ಕೇಳ್ತಾನೆ. ಡೋಂಟ್ ಲೂಸ್ ಹೋಪ್ಸ್. ನೀನು ಮೊದಲು ತಿಂದಿದ್ದೀನಿ. ನಾನು ಕಮ್ಲಿ, ಬೆಂಗಳೂರಿಂದ. ಹೆಂಗಿದ್ದೀರಾ? ಓ, ನಮ್ ಕಮ್ಲಿ ಚೆನ್ನಾಗಿದ್ದೇನವ. ಓ, ನಿಂಗಿ ಮತ್ತೆ ಕೆಂಪ ಅಲ್ಲೇ ಇದಾರೆ ಅಂತ ಹೇಳ್ತಾ ಇದ್ರು. ಹೂನಣ್ಣ ಇಲ್ಲೇ ಇದ್ದಾರೆ. ಅಣ್ಣ, ನಿಮ್ಮಿಂದ ಒಂದ್ ಸಹಾಯ ಬೇಕಿತ್ತು. ಏನ್ ಹೇಳ್ ಕಮ್ಲಿ? ಅಣ್ಣ, ವಸಿ ನಮ್ಮ ಅಜ್ಜಯ್ಯನ ಒಂದ್ 10 ನಿಮಿಷ ಕರೀತೀರಾ?